ವಾಣಿ ಪತ್ರಿಕೆಯ ಮೇಲೆ ಅವಮಾನ ಮಾಡಲಾಗಿದೆ ಎಂದು ಬಿಜೆಪಿ ನಾಯಕ ಹರಿಕೃಷ್ಣ ಬಂಟ್ವಾಳ ಪತ್ರಿಕಾಗೋಷ್ಠಿಯಲ್ಲಿ ಆರೋಪಿಸಿದ್ದಾರೆ. ಉದಯವಾಣಿ ಪತ್ರಿಕೆಯ ಹೆಸರಿನಲ್ಲಿ ಸುಳ್ಳು ಸುದ್ದಿಯನ್ನು ಸೃಷ್ಟಿಸಿ ಕಾಂಗ್ರೆಸ್ ಹಿರಿಯ ನಾಯಕ ಜನಾರ್ದನ ಪೂಜಾರಿ ಮತ್ತು ಉದಯವಾಣಿ ಪತ್ರಿಕೆಗೆ ಅವಮಾನ ಮಾಡಲಾಗಿದೆ ಎಂದು ಬಿಜೆಪಿ ಮುಖಂಡ ಹರಿಕೃಷ್ಣ ಬಂಟ್ವಾಳ ಆರೋಪಿಸಿದ್ದಾರೆ. 8-8 ಕೂಡ ಬಿಜೆಪಿ ಅಧಿಕಾರಕ್ಕೆ ಬರುತ್ತದೆ ಅನ್ನುವಂತಹ ಸುಳಿವು ಸಿಕ್ಕಿದಂತಹ ಕಾಂಗ್ರೆಸ್ನವರು ನಿನ್ನೆ ಒಂದು ಷಡ್ಯಂತ್ರವನ್ನು ರೂಪಿಸಿದ್ದಾರೆ. ಉದಯವಾಣಿ ಪತ್ರಿಕೆಯ ಒಂದು ನೋಟ್ ಮಾಡಿಕೊಂಡು ಯಾವ ರೀತಿಯಲ್ಲಿ ಬಳಸಿದ್ದಾರೆ ನೋಡಿ. ಇದು ಪೂಜಾರಿಯವರು ಪ್ರೆಸ್ ಕಾನ್ಫರೆನ್ಸ್ ಮಾಡಿ ಬಿಜೆಪಿಯನ್ನು ಸೋಲಿಸಲು ಕರೆ ಕೊಟ್ಟ ಪೂಜಾರಿ, ಇದೇ ನನ್ನ ರಾಜಕೀಯ ಜೀವನದ ಕೊನೆಯ ಆಸೆ ಎಂದು ಬಿಲ್ಲವ ನಾಯಕ ಅಂತ ಪೂಜಾರಿಯವರನ್ನು ಅವಮಾನಿಸುವುದರ ಜೊತೆಗೆ ಉದಯವಾಣಿ ಪತ್ರಿಕೆಯನ್ನು ಕೂಡ ಒಂದು ಕೆಟ್ಟ ರೀತಿಯಲ್ಲಿ ಕಾಣುವ ರೀತಿಯಲ್ಲಿ ಅವರು ಮಾಡಿದ್ದಾರೆ. ಕಾಂಗ್ರೆಸ್ಸಿಗರು ಪತ್ರಿಕೆಯಲ್ಲಿ ಬಿಜೆಪಿಯನ್ನು ಸೋಲಿಸಲು ಕರೆ ಕೊಟ್ಟ ಪೂಜಾರಿ ಎಂಬ ವರದಿ ಕಾಂಗ್ರೆಸ್ನ ಷಡ್ಯಂತರ ಎಂದು ಅವರು ತಿಳಿಸಿದರು. ಇದರಿಂದ ಕಾಣುತ್ತದೆ ಕಾಂಗ್ರೆಸ್ನ ಅಂತ್ಯ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕೂಡ ಆಗುತ್ತೆ ಅನ್ನೋದಕ್ಕೆ ಇದೊಂದು ಉದಾಹರಣೆ. ಪೂಜಾರಿಯವರನ್ನು ಕೂಡ ಅವಮಾನ ಮಾಡಿದರೆ ಮೊನ್ನೆವರೆಗೂ ಕೂಡ ಅವರು ಅವಮಾನೇ ಮಾಡಿದ್ದು, ಅವರಿಗೆ ಬೈದರು, ಅವರನ್ನು ತುಳಿದರು, ಆಫೀಸಿನ ಹೊರಗೆ ಹಾಕಿದರು, ಎಲ್ಲ ಮಾಡಿದಂಥವರು ಮೊನ್ನೆ ಹೋಗಿ ಕಾಲು ಹಿಡಿದ್ರು ಓಟಿಗೋಸ್ಕರ. ಈಗ ಮತ್ತೆ ಪುನಃ ಪೂಜಾರಿಯವರನ್ನು ಅವಮಾನ ಮಾಡಿಸಿದ್ದಾರೆ. ಈ ಉದಯವಾಣಿ ಪತ್ರಿಕೆಯಲ್ಲಿ ಪೂಜಾರಿ ಪ್ರೆಸ್ ಕಾನ್ಫರೆನ್ಸ್ ಮಾಡಿದ್ದಾರೆ ಅಂತ, ಮುಲ್ಕಿಯಲ್ಲಿ ಬಿಲ್ಲವ ಸಂಘದಲ್ಲಿ ಮಾಡಿದ್ದಾರೆ ಅಂತ ಎಷ್ಟು ನೀವು ನಿಮಗೆ ಕೊಟ್ಟಿದೆ ನಾನು ಓದ್ಬೋದು ನೋಡ್ಬೋದು. ಇದು ಟೋಟಲಿ ಫಾಲ್ಸ್. ಜೊತೆಗೆ ನಳಿನ್ ಕುಮಾರನ್ನು ಕೂಡ ಯಾವ ರೀತಿಯಲ್ಲಿ ಮಾಡಿದ್ರೆ, ಜನಾರ್ದನ್ ಪೂಜಾರಿಗೆ ವಯಸ್ಸಾಗಿದೆ, ಬಾಯಿಗೆ ಬಂದಂತೆ ಮಾತನಾಡುತ್ತಾರೆ. ಯಾರು ಬೆಂಬಲ ಕೊಟ್ಟರು ಬಡದಿದ್ದರು, ಈ ಬಾರಿ ನಾವು ಎಲ್ಲ ಕ್ಷೇತ್ರದಲ್ಲಿ ಗೆದ್ದು ತೋರಿಸ್ತೇವೆ ಅಂತ ನಳಿನ್ ಕುಮಾರ್ ಕಟ್ ಮಾಡಿದ್ದಾರೆ. ನಳಿನ್ ಕುಮಾರ್ ಪೂಜಾರಿಗೆ ಕೊಡುವಷ್ಟು ಗೌರವ ರಮಾನಾಥ್ರೆ ಜನ್ಮದಲ್ಲಿ ಕೊಟ್ಟಿಲ್ಲ. ಈ ವೇಳೆ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ಉಪಸ್ಥಿತರಿದ್ದರು.